ಸವಿತಾರೆ ಧನ್ಯವಾದ ಕರೆ ಮಾಡಬೇಕಾಗಿ. ಈಗ ಇನ್ನೊಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಸ್ವಾಮಿ ಅವರೇ, ಇದುವರೆಗೆ ನಿಮ್ಮ ಕಂಪನಿ ಕಡೆಯಿಂದ ಎಷ್ಟು ಜನ ಹೆತ್ತವರ ಜವಾಬ್ದಾರಿಯನ್ನು ಇಳಿಸ್ಬಿಟ್ಟಿದ್ದೀರಿ? ವೆರಿ ಗುಡ್ ಕ್ವೆಶನ್. ಯಾಕಂದ್ರೆ ತುಂಬಾ ಜನ ನಮಗ್ ಬಂದಿರೋ ಫೀಡ್ಬ್ಯಾಕ್ ಗಳ ಪ್ರಕಾರ ತುಂಬಾ ಜನ ಹೇಳ್ತಾರೆ, ಮೇಡಮ್ ತುಂಬಾ ಉಪಯೋಗ ಆಯ್ತು ನಿಮ್ ಕಡೆಯಿಂದ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಗೊತ್ತು ಹೆಣ್ಮಕ್ಳು ವಿಷಯ ಅಂತಂದ್ರೆ ಈ ಬ್ರೋಕರ್ಸ್ ಗಳು ತುಂಬಾ ದುಡ್ಡು ತಿಂತಾರೆ. ಈಗ ಯಾವ್ದೋ ಒಂದು ಹುಡುಗ ಸಿಕ್ಬಿಟ್ರು ಅಂದ್ರೆ ಹೋಗ್ತಾರೆ, ಮಾತಾಡ್ತಾರೆ, ಮೇಡಮ್ ಇದು ನೋಡ್ಬೋದು ಆಗ್ಬೋದು ಅನ್ಸತ್ತೆ ಅಂತ ಹೋಗೋವಾಗ ಮತ್ತೆ ಖರ್ಚಿಗೆ ಅಂತ ಇಸ್ಕೊಂಡು ಹೋಗ್ತಾರೆ. ಸೊ ಈ ತರದ್ದೆಲ್ಲ ತುಂಬಾ ಕೊಟ್ಟು ಕೊಟ್ಟು ಅವ್ರಿಗೂ ಸಾಕಾಗಿ ಹೋಗಿರತ್ತೆ. ಯಾವಾಗ ನಮ್ಮ ಮ್ಯಾಟ್ರಿಮೋನಿಯಲ್ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಒಪ್ಪುವಂತ ಹುಡುಗ ಸಿಕ್ಕಿದ್ಮೇಲೆ ಅವ್ರು ಮಾತಾಡಿ ಎಲ್ಲ ಆದ್ಮೇಲೆ ಹೇಳ್ತಾರೆ, ಮೇಡಮ್ ಖಂಡಿತ ತುಂಬಾ ಹೆಲ್ಪ್ ಆಯ್ತು, ಆಲ್ಮೋಸ್ಟ್ ಒಂದು 40% ಸೆಟ್ ರೈಟ್ ಆಗಿದೆ. ಇನ್ನೊಂದು ಸಾಕಷ್ಟು ಹೆತ್ತವರಿಗೆ ತಲೆನೋವು ಏನಂತ ಹೇಳಿದ್ರೆ ಫೇಕ್ ಪ್ರೊಫೈಲ್ ಗಳು. ಹೌದು ಹೌದು. ಸೊ ಅದ್ರ ಜೊತೆಗೇನೆ ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಿರೋದಿಲ್ಲ, ಅಥವಾ ಅವರ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಫೇಕ್ ಐಡಿಗಳನ್ನ ಕೊಡ್ತಾರೆ ಅಥವಾ ಇನ್ನೇನು ಫೇಕ್ ಅಡ್ರೆಸ್ ಗಳನ್ನ ಕೊಡ್ತಾರೆ, ಇಂತ ವೆರಿಫಿಕೇಶನ್ ಅನ್ನ ನಿಮ್ ಕಂಪನಿ ಕಡೆಯಿಂದ ಮಾಡ್ತೀರಾ? ಖಂಡಿತವಾಗ್ಲು. ಇವಾಗ ಏನ್ ನಾನು ಹೇಳ್ದೆ, ತಂದೆ ತಾಯಿ ಜೊತೆಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ಕೊಡ್ತಾ ಇದೀರ ಅಂತ, ಇದು ಸಹ ನಮ್ದು ಒಂದ್ ಕರ್ತವ್ಯ ಅಂತಾನೆ ನಾವು ಮಾಡ್ತಾ ಇದೀವಿ. ಏನಂದ್ರೆ ಬರೀ ಫೀಸ್ ತಗೋಬೇಕು ಆ ತರದಲ್ಲದೆ ಒಂದಷ್ಟು ಹೆಣ್ಮಕ್ಳಿಗೆ ನಮ್ಮ ಕಂಪನಿ ಕಡೆಯಿಂದ ಏನೋ ಒಂದ್ ಸಹಾಯ ಆದ್ರೆ ಖಂಡಿತವಾಗ್ಲೂ ಅವರು ನೆನಪಿಸ್ಕೊಳ್ತಾರೆ. ಸೊ ಅದ್ರ ಜೊತೆಗೆ ಏನು ನಮ್ಗೆ ಪ್ರೊಫೈಲ್ ಗಳು ಬರುತ್ತೆ, ಈಚ್ ಅಂಡ್ ಎವ್ರಿ ಪ್ರೊಫೈಲ್ ಗೆ ಅಂತಾನೆ ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಈಗ ಬಲ್ಕ್ ಆಗಿ ಬರುತ್ತೆ ಪ್ರೊಫೈಲ್ಸ್, ಯಾವ್ದೋ ಒಂದ್ ನೋಡ್ತಾರೆ ಕಳ್ಸ್ಬಿಡ್ತಾರೆ ಅನ್ನೋ ತರ ಇರಲ್ಲ. ನಮ್ಮ ಮ್ಯಾಟ್ರಿಮೋನಿಯಲ್ ಹೆಂಗೆ ಅಂತಂದ್ರೆ, ಈಚ್ ಅಂಡ್ ಎವ್ರಿ ಪ್ರೊಫೈಲ್ ಗಳಿಗೆ ಅವ್ರವ್ರದೇ ಕಾಸ್ಟ್ ಗಳಿಗೆ ಪ್ರೊಫೈಲ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಫ್ರಮ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಆ ಹುಡುಗ ಎಲ್ಲಿಂದ ಕಾಲ್ ಮಾಡಿರ್ತಾನೆ, ಅವ್ನ್ ಏನ್ ಬಯೋಡೇಟಾ ಅಥವಾ ಡೀಟೇಲ್ಸ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಹುಡುಗಿ ಡೀಟೇಲ್ಸ್ ಏನಿರುತ್ತೆ ಎಲ್ಲಾನು ವೆರಿಫೈ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ ಈವನ್ ಫೋಟೋ ಕಳ್ಸೋ, ತುಂಬಾ ಜನ ಹುಡುಗಿರು ಯೋಚನೆ ಮಾಡೇ ಮಾಡ್ತಾರೆ. ಸೊ ಅಂತದ್ದೆಲ್ಲ ನಾವು ಫಸ್ಟ್ ನೋಡೋಕ್ಕಿಂತ ಮುಂಚೆ ಫೋಟೋ ಬೇಕು ಅಂತಾರೆ. ಸೊ ಆ ತರದ್ದೆಲ್ಲ ನಾವು ಆದಷ್ಟು ಫಸ್ಟ್ ಸ್ಟೆಪ್ ಅಲ್ಲೇನೆ ನೋಡಿ ಚೆಕ್ ಮಾಡಿ ಆಫ್ಟರ್ ದಟ್ ಏನೇ ಹುಡುಗ ಅಥವಾ ಹುಡುಗಿ ಮನೆ ಅವ್ರಿಗೆ ಥ್ರೂ ವಾಟ್ಸಪ್ ಕಳಿಸ್ತೀವಿ. ಸೊ ಅಲ್ಲಿಗೆ ಅವ್ರಿಗೆ ಒಂದಷ್ಟು ಜವಾಬ್ದಾರಿ ಕಡಿಮೆ ಆಗೋಗಿರುತ್ತೆ, ಓ ಕ್ರಾಸ್ ಚೆಕ್ ಎಲ್ಲ ಆಗೋಗಿದ್ಯಪ್ಪ, ನಾವ್ ಒಂದ್ಸತಿ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಓಕೆ, ಒಬ್ರು ಮತ್ತೊಬ್ರು ಕಾಲ್ ಹೇಳಿದ್ದಾರೆ, ಬೆಂಗಳೂರಿಂದ ದೀಪಕ್ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಕ್ ಅವ್ರಿಗೆ. ನಮಸ್ಕಾರಮ್ಮ. ನಮ್ ಜೊತೆ ಜೋಡಿ ನಂಬರ್ ಒನ್ ಪ್ರತಿನಿಧಿ ಸೌಮ್ಯ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ಬೋದು ಈಗ ನೇರವಾಗಿ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್ ದೀಪಕ್ ಅಂತ ಮಲೇಶ್ವರಿಂದ ಮಾತಾಡ್ತಿರೋದು. ಹೇಳಿ ಸರ್. ಮೇಡಮ್ ಇದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಸರ್ ನಮ್ಮ ಆಫೀಸ್ ಬಂದು ರಾಜಾಜಿನಗರ್ ಬೆಂಗಳೂರಲ್ಲಿ ಬರುತ್ತೆ. ಹೇಳಿ ಸರ್, ಯಾವ ತರ ಹುಡುಗಿ ಹುಡುಕ್ತಾ ಇದ್ದೀರಾ, ಯಾರಿಗೆ ಹುಡುಕ್ತಾ ಇದ್ದೀರಾ? ಹುಡುಗ ಹುಡುಕ್ತಾ ಇರೋದು ನಾವು. ಓಕೆ. ನಮ್ಮ ಅಕ್ಕನ ಮಗಳಿಗೆ. ಅಂದ್ರೆ ಯಾವ ತರ ಹುಡುಕ್ತಾ ಇದ್ದೀರಾ? ಅವರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಜಾಬ್ ಅಲ್ಲಿ ಇದ್ದಾರೆ ಅವರು. ಆಕ್ಚುಲಿ ಬಂದಿದ್ದೀವಿ ಅಂತ. ಓಕೆ. ಖಂಡಿತ ಸರ್. ಇವಾಗ ನೀವೇ ಹೇಳ್ದಂಗೆ ಕಾಸ್ಟ್ ಹೇಳಿದ್ರಿ, ಮತ್ತೆ ಹುಡುಗಿ ಎಜುಕೇಶನ್ ಹೇಳಿದ್ರಿ. ಸೊ ಆಲ್ಮೋಸ್ಟ್ ತುಂಬಾ ಜನ ಪ್ರೊಫೈಲ್ಸ್ ಹೆಂಗ್ ಹುಡುಕ್ತಾರೆ ಅಂದ್ರೆ ಕಾಸ್ಟ್ ವೈಸ್ ಹುಡ್ಕೊಂಡು ಹೋಗ್ತಾರೆ. ಸೊ ಅದ್ರ ಬಗ್ಗೆನೂ ಚಿಂತೆ ಮಾಡ್ಬೇಕಾಗಿಲ್ಲ. ನೀವೇನ್ ಕಾಸ್ಟ್ ಹೇಳಿದ್ರಿ ಅಲ್ವಾ, ಅದೇ ಕಾಸ್ಟ್ ವೈಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಕ್ಯಾಟಗರಿ ವೈಸ್, ಯಾಕಂದ್ರೆ ಕಾಸ್ಟ್ ಅಲ್ಲೂ ತುಂಬಾ ಸಬ್ ಕಾಸ್ಟ್ ಗಳಂತ ಬರ್ತಾ ಇರುತ್ತೆ, ಅದೆಲ್ಲಾನು ವೆರಿಫೈ ಮಾಡಿನೇ ಒಪ್ಪುವಂತ ಹುಡುಗ ಅಂದ್ರೆ ನಿಮ್ಮ ಕಾಸ್ಟ್ ಅಲ್ಲೇನೆ ನೀವು ಹೇಳಿರುವಂತ ರಿಕ್ವೈರ್ಮೆಂಟ್ಸ್ ಇರುವಂತ ಹುಡುಗ ಸಿಕ್ಕೇ ಸಿಗ್ತಾರೆ. ಸೊ ನಮ್ಮ ಕಂಪನಿ ನಂಬರ್ ಬರ್ತಾ ಇದೆ, ನಮ್ಮ ಕಂಪನಿ ನಂಬರ್ ಗೆ ಕಾಲ್ ಮಾಡಿ ಎಕ್ಸಿಕ್ಯೂಟಿವ್ ಮಾತಾಡ್ತಾರೆ, ಯಾವ ರೀತಿ ಬೇಕು ಅಂತ ಸ್ವಲ್ಪ ಡೀಟೇಲಿಂಗ್ ಹೇಳಿದ್ರೆ ಅದಕ್ಕೆ ತಕ್ಕಂತ ಹುಡುಗ ಸಿಕ್ಕೇ ಸಿಗ್ತಾರೆ ಸರ್. ಓಕೆ, ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಜೊತೆಗೆ ದೀಪಕ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಜೋಡಿ ನಂಬರ್ ಥ್ರೂ ಅವರು ಬರೀ ವ್ಯವಹಾರವನ್ನ ಮಾತ್ರ ನೋಡ್ತಾ ಇಲ್ಲ, ಬದಲಾಗಿ ಸೇವೆಯನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಹುಡುಗರಿಗೆ ಎಸ್ಪೆಷಲಿ ನೀವು ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಿಮ್ಗೆ ಫ್ರೀ ಆಗಿ ಸರ್ವಿಸ್ ಅನ್ನ ಕೊಡ್ತಾರೆ. ಹುಡುಗರಿಗೆ ಹುಡುಗಿಯರು ಸಿಕ್ಕಿದ ತಕ್ಷಣ, ಅಂದ್ರೆ ನಿಮಗೆ ಸೂಕ್ತವಾದಂತ ಸಂಗಾತಿ ಸಿಕ್ಕಿದ ತಕ್ಷಣ ಅವರು ಸ್ವಲ್ಪ ಮಟ್ಟಿಗೆ ಚಾರ್ಜ್ ಮಾಡ್ತಾರೆ, ಅದ್ ಬಿಟ್ರೆ ಬೇರೆ ಯಾವ ರೀತಿಯ ಸರ್ವಿಸ್ ಚಾರ್ಜ್ ಗಳು ಇರುವುದಿಲ್ಲ. ಜೊತೆಗೆ ಇನ್ನಷ್ಟು ಡೌಟ್ಸ್ ಏನಾದ್ರು ಇರ್ಬೋದು, ಜೊತೆಗೆ ಜೋಡಿ ನಂಬರ್ ಒನ್ ಅಲ್ಲಿ ನಿಮ್ಮ ಜೋಡಿ ಯಾವ ರೀತಿ ನಂಬರ್ ಒನ್ ಆಗಬಹುದು ಅನ್ನುವಂತ ಕನಸುಗಳನ್ನ ನೀವು ಕಟ್ಕೊಂಡಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡ್ತೀವಿ. ಸೌಮ್ಯ ಅವರೇ, ನೀವಾಗ್ಲೇ ಹೇಳ್ತಾ ಇದೀವಿ ಸಾಕಷ್ಟು ಪ್ರೊಫೈಲ್ಸ್ ಬರುತ್ತೆ ಅಂತ ಹೇಳಿ, ಈ ಕ್ಯಾಟಗರೈಸ್ ಯಾವ ರೀತಿ ಮಾಡ್ತೀರಾ ಅಂತ? ಅಂದ್ರೆ ಕೆಲವರಿಗೆ ಅಂತರ್ಜಾತಿ ವಿವಾಹ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ, ಕೆಲವರಿಗೆ ಅದೇ ಮಂಗಳೂರಿಂದ ಬಂದವರಾದ್ರೆ ಮಂಗಳೂರಿನವರೇ ಬೇಕು, ಬೆಂಗಳೂರಿನವರಾದ್ರೆ ಬೆಂಗಳೂರಿನವರೇ ಬೇಕು, ಈ ತರ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀರಾ? ಅಂದ್ರೆ ಇದು ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನೀವ್ ಹೇಳ್ದಂಗೆ ಮಂಗಳೂರವ್ರು ಮಂಗಳೂರವರೇ ಬೇಕು ಅಂತ ಹೇಳೋರು ಇರ್ತಾರೆ, ಅಥವಾ ಕಾಸ್ಟ್ ವೈಸ್ ಕಾಸ್ಟೇ ಬೇಕು ನಮ್ಗೆ ಅಂತ ಹೇಳೋರು ಇರ್ತಾರೆ, ಅದ್ರ ಜೊತೆಗೆ ಇಂಟರ್ ಕಾಸ್ಟ್ ಕೆಲವರು ಇದಾರೆ, ಎಲ್ಲಾ ತರದ್ದು ಪ್ರೊಫೈಲ್ಸ್ ಗಳು ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಅವರ ಅವಶ್ಯಕತೆಗಳು ಅಂತ ಏನ್ ಹೇಳ್ತಾರೆ, ಲೈಕ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದ್ ಕಾಸ್ಟ್ ತಗೊಂಡಿದೀವಿ ಅಂತಂದ್ರೆ ಅವರು ಲೈಕ್ ಇವಾಗ ಲಿಂಗಾಯತ್ ತಗೊಳ್ತೀನಿ ಅಂದ್ರೆ ಅವ್ರಿಗೆ ಅವ್ರದ್ದೇ ಪೀಠಗಳು ಅಂತ ಇರುತ್ತೆ, ಅವರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ, ಇಲ್ಲ ಮೇಡಮ್ ನಮ್ಗೆ ಅಂತದ್ದೇ ಬೇಕು ಅಂತ. ಸೊ ಅಂತವ್ರಿಗೂ ಅಂತದ್ದೇ ಹುಡುಗ ಅಥವಾ ಹುಡುಗಿ ಸಿಗ್ತಾರೆ. ಅಥವಾ ಇಂಟರ್ ಕಾಸ್ಟ್ ಬೇರೆ ಜಾತಿ ಆದ್ರೂ ಪರವಾಗಿಲ್ಲ, ನಮ್ಗೆ ವೆಲ್ ಎಜುಕೇಟೆಡ್ ಅಥವಾ ವೆಲ್ ಸೆಟಲ್ಡ್ ಇರ್ಬೇಕು ಅಂತ ಹೇಳ್ತಾರೆ, ಆ ತರದ್ದು ಇರುತ್ತೆ. ಅದ್ರ ಜೊತೆಗೆ ಲೈಕ್ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಊರ್ ಏರಿಯಾ ವೈಸ್ ಲೈಕ್ ಬೆಂಗಳೂರು ಇರೋರ್ಗೆ ಮಂಗಳೂರು ಮೈಸೂರು ಅವ್ರಿಗೆ ಯಾವ ತರ ಏರಿಯಾ ವೈಸು ನೋಡ್ತೀವಿ, ಜಾತಿ ಧರ್ಮ ಆಗಿರ್ಬೋದು
ಅಥವಾ ಅವ್ರ ವಿದ್ಯಾಭ್ಯಾಸ ಆಗಿರ್ಲಿ ಎಲ್ಲಾನು ಅವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಎಕ್ಸಾಕ್ಟ್ ಅದೇ ರಿಕ್ವೈರ್ಮೆಂಟ್ ನ ಕೊಡೋ ಪ್ರಯತ್ನ ನಮ್ದು. ಅಂದ್ರೆ ಸಾಮಾನ್ಯವಾಗಿ ನೀವಾಗ್ಲೇ ಹೇಳ್ತಾ ಇದ್ರಿ ವಾಟ್ಸ್ಆಪ್ ಅಲ್ಲಿ ನಾನು ಫೋಟೋಸ್ ಅನ್ನ ಕಳಿಸ್ತೀನಿ, ನಿಮ್ ಕಂಪನಿ ಇದ್ರೂ ಯಾರು ಫೋಟೋಸ್ ಅನ್ನ ಕಳಿಸ್ತಾರೆ ಅಂತಂದ್ರೆ, ನಾವು ಬಟ್ಟೆಯನ್ನ ಸೆಲೆಕ್ಟ್ ಮಾಡೋವಾಗ್ಲೇ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ನಾವು ಸೆಲೆಕ್ಟ್ ಮಾಡೋರು. ಸೊ ಫೋಟೋ ನೋಡಿದ ತಕ್ಷಣ ಇಷ್ಟ ಆದ್ರೂ ಅವ್ರ ಎಜುಕೇಶನ್ ಇಷ್ಟ ಆಗಿರೋದಿಲ್ಲ, ಅವ್ರ ಕಾಸ್ಟ್ ಆಗಿರೋದಿಲ್ಲ, ಹೀಗೆ ಸಾಕಷ್ಟು ಡಿಫ್ರೆನ್ಸಸ್ ಇರುತ್ತೆ. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಖಂಡಿತ, ಯಾಕಂದ್ರೆ ತುಂಬಾ ಆಗುತ್ತೆ ಆತರ. ಯಾಕಂದ್ರೆ ಒಂದ್ ಹುಡುಗಿಗೆ ಇವಾಗ ನಾವೇನು ಫ್ರೀ ಸರ್ವಿಸ್ ಅಂತ ಹೇಳದೆ ಅಲ್ವಾ, ಹುಡುಗಿಯರಿಗೆ ಫ್ರೀ ಸರ್ವಿಸ್ ಅಂತಂದ್ರೆ ಅವ್ರಿಗೆ ಮ್ಯಾಚಸ್ ತುಂಬಾ ಸಿಗ್ತಾ ಹೋಗುತ್ತೆ, ಅವ್ರಿಗೆ ಆಯ್ಕೆಗಳು ತುಂಬಾ ಇದಾವೆ. ಸೊ ನಾನು ಏನ್ ಹೇಳಿದೆ, ಬೇರೆ ಕಡೆ ಆಯ್ಕೆಗಳು ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರ ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದಷ್ಟು ಹಣ ಕಟ್ತಾ ಇರ್ಬೇಕು ಅಂತ ಇರುತ್ತೆ. ಬಟ್ ನಮ್ಮಲ್ಲಿ ಹಂಗಿರಲ್ಲ. ಈಗ ಒಂದಷ್ಟು ಹುಡುಗ ಅಥವಾ ಹುಡುಗಿ ಡೀಟೇಲ್ಸ್ ನಾವೇನ್ ಕಳಿಸಿರ್ತೀವಿ, ಅದರಲ್ಲಿ ಇವಾಗ ಎಕ್ಸಾಂಪಲ್ ಒಂದ್ 10 ಹುಡುಗನ ಡೀಟೇಲ್ಸ್ ನ ನಾನು ಒಂದ್ ಹುಡುಗಿ ಕಳಿಸಿರ್ತೀನಿ, ಆ ಹುಡುಗಿಗೆ 10 ಹುಡುಗರಲ್ಲಿ ಬರೀ 3 ಜನ ಇಷ್ಟ ಆಗ್ಬೋದು ಅಥವಾ 4 ಜನ ಇಷ್ಟ ಆಗ್ಬೋದು, ಅವ್ರಿಗೆ ಅದ್ರಲ್ಲಿ ಏನ್ ಇಷ್ಟ ಆಗಿರುತ್ತೆ, ಯಾವ ಹುಡುಗ ಇಷ್ಟ ಆಗಿರ್ತಾನೆ, ಆ ಡೀಟೇಲ್ ನಾವು ತಗೊಂಡು ಅಟ್ ದ ಸೇಮ್ ಟೈಮ್ ಹುಡುಗಂಗ್ ನಾವು ಹೇಳ್ತೀವಿ ಈ ತರ ಹುಡುಗಿ ಇಷ್ಟ ಆಗಿದೆ ಅಂತ. ಸೊ ದಟ್ ಇಬ್ರಿಗೂ ಈಚ್ ಅದರ್ ಇಷ್ಟ ಆಗಿದೆ ಅನ್ನೋವಾಗ ಮಾತ್ರನೇ ನಾವು ಕಾಂಟ್ಯಾಕ್ಟ್ ಆಗ್ಬೋದು ಅಥವಾ ಫೋಟೋಸ್ ಆಗ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ. ಇಬ್ರು ಪರಸ್ಪರ ಇಷ್ಟಪಟ್ಟು ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಬೆಂಗಳೂರಿನ ಸಂಪತ್ ಕರೆ ಮಾಡ್ತಾರೆ, ನಮಸ್ಕಾರ. ನಮ್ಮಲ್ಲಿ ಜೋಡಿ ನಂಬರ್ 1 ಬಗ್ಗೆ ಮಾತಾಡ್ತಾ ಇದ್ವಿ. ಸೌಮ್ಯ ಅವರೇ ಮಾತಾಡ್ಬೋದು ಈಗ. ಸರ್ ನಮಸ್ಕಾರ, ಹೇಳಿ. ಈಗ ನಮ್ಮ ರಿಲೇಟಿವ್ ಒಬ್ರು ಇದು ನ್ಯೂಯಾರ್ಕ್, ಹುಡುಗ ಬಂದು 6.2 ಹೈಟ್ ಇದೆ. ಓಕೆ, ಮೇಬಿ ಅರೌಂಡ್ 29-30 ಇಯರ್ಸ್. BBA ಮಾಡಿದ್ದಾರೆ. ಓಕೆ, ಅವ್ರಿಗೇನು ಕಾಸ್ಟ್ ಬಾರ್. ಓಕೆ, ಒಳ್ಳೆ ಹುಡುಗಿ ಬೇಕು, ಚೂರ್ನ ಓದಿರ್ಬೇಕು, ಒಳ್ಳೆ ಕಮ್ಯುನಿಟಿ ಅಲ್ಲೇ ಸೆಟ್ಲ್ ಆಗ್ಬೇಕು. ದಟ್ ಇಸ್ ಓನ್ಲಿ ದಿ ಪ್ರಾಬ್ಲಮ್. ಖಂಡಿತ ಸರ್, ಖಂಡಿತ. ಖಂಡಿತ ಸರ್ ಬರಬಹುದು. ಅದ್ರ ಜೊತೆಗೆ ಏನಂದ್ರೆ, ಇವಾಗ ತುಂಬಾ ಜನಕ್ಕೆ ಆಫೀಸಿಗೆ ಬಂದು ಮೀಟ್ ಮಾಡಿ ಅಥವಾ ಪ್ರೊಫೈಲ್ಸ್ ಅಪ್ಡೇಟ್ ಮಾಡಕ್ ಆಗಲ್ಲ ಅಂತಾನೆ ನಾವು ಥ್ರೂ ಫೋನಲ್ಲೂ ತಗೊಳ್ತೀವಿ. ಏನ್ ಕೇಸ್ ನೀವು ಬಂದು ನನ್ನ ಪ್ರೊಫೈಲ್ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಖಂಡಿತ ಬರಬಹುದು. ಸೊ ನೀವೇನ್ ಹೇಳಿದ್ರಿ, ನೀವ್ ಇರ್ತೀರಾ? ನೀವು ಅಲ್ಲೇನೆ? ಖಂಡಿತ ಸರ್, ಸಿಗೋಣ. ಎಸ್ ಸರ್, ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ಸಂಪತ್ ಕುಮಾರ್ ಅವರೇ ಕಾಲ್ ಮಾಡಿದಕ್ಕಾಗಿ. ಹೀಗೆ ಸಾಕಷ್ಟು ಡೌಟ್ಸ್ ಇರುತ್ತೆ. ಇನ್ನೊಂದು ಅವ್ರು ಹೇಳಿದ್ದ ಮೆನ್ಷನ್ ಮಾಡಿದ್ರು, 6.2 ಇದಾನೆ ಹುಡುಗ ಹೈಟ್. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಷ್ಟೇ ಸಾಧಾರಣವಾಗಿ 5.10 ಎತ್ತರದ ಹುಡುಗಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಹುಡುಗಿರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. 5 ಇದ್ದವ್ರು ಕೂಡ ನನ್ಗೆ 6 ಇರೋ ಹುಡುಗ ಆದ್ರೂ ಆಗ್ಬೋದು. ಸೊ ಇಂತ ಒಂದು ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ತೀರಾ ನೀವು? ಖಂಡಿತ, ಅದೇ ನಾನು ತುಂಬಾ ಮೆನ್ಷನ್ ಮಾಡ್ತಾ ಇರೋದು. ನಾವು ಪ್ರೊಫೈಲ್ ನ ಅಪ್ಡೇಟ್ ಮಾಡ್ತಾ ಇದೀವಿ ಅಂತಂದ್ರೆ, ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಫಸ್ಟ್ ಥಿಂಗ್, ಪ್ರೊಫೈಲ್ ಮ್ಯಾನೇಜರ್ಸ್ ಎವ್ರಿ ಪ್ರೊಫೈಲ್ ಗಳಿಗೆ ಇರ್ತಾರೆ. ಸೊ ಫ್ರಮ್ ರಿಜಿಸ್ಟ್ರೇಷನ್ ಅವ್ರದೇ ಕಾಸ್ಟ್, ಅದೇ ಹುಡುಗಿನ ಲಾಸ್ಟ್ ಮ್ಯಾಚಿಂಗ್ ಸಿಗ್ತಾ ಇದೆ ಅನ್ನೋವರೆಗೂ ಆ ಹುಡುಗಿಗೆ ಅದೇ ಪ್ರೊಫೈಲ್ ಮ್ಯಾನೇಜರ್ಸ್ ಮಾತಾಡ್ತಾ ಇರ್ತಾರೆ. ಸೊ ದಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಅದೇ ಕಾಸ್ಟ್ ನೋಡೋರು ಆಗಿದ್ರೆ ಅಥವಾ ಅವ್ರ ಇಂಟರ್ಕಾಸ್ಟ್ ಅಂತ ಹೇಳಿದ್ರು, ಅದಕ್ಕೆ ಅಂತಾನೆ ಒಬ್ರು ಪ್ರೊಫೈಲ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ದಟ್ ಗೊತ್ತಿರತ್ತೆ ಅವ್ರಿಗೆ ಈ ಹುಡುಗಿ ಈ ತರ ಕೇಳ್ತಾ ಇದಾರೆ ಅಂದ್ರೆ. ಎಲ್ಲಾ ತರದ್ದು ಮೇಡಮ್. ಹೆಂಗೆ ಅಂತಂದ್ರೆ, ಆಲ್ ಓವರ್ ಕರ್ನಾಟಕ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ನಾನು, ಇಂಥದ್ದೇ ಊರಿಂದ ಅಂತಲ್ಲ, ಎಷ್ಟು ಕರ್ನಾಟಕದಲ್ಲಿ ಮೂಳೆ ಮೂಳೆಗಳು ಇದಾವೋ ಅಲ್ಲಿ ಎಲ್ಲಾ ಕಡೆಯಿಂದ ನಮ್ಗೆ ಪ್ರೊಫೈಲ್ಸ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಡಿಮೆ ಓದಿರೋರು ಅಥವಾ ಜಾಸ್ತಿ ಓದಿರೋರು ಅಂತೇನಿಲ್ಲ, SSLC, ಡಿಗ್ರಿ, PUC ಅಥವಾ ಮಾಸ್ಟರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಈ ತರದ್ದು ಎಲ್ಲ ಪ್ರೊಫೈಲ್ಸ್ ಇರುತ್ತೆ. ಮತ್ತೆ ವೆಲ್ ಎಜುಕೇಟೆಡ್, ತುಂಬಾ ಕಾಸ್ಟ್ಗಳು ಮೇನ್ಲಿ ನಮ್ಮಲ್ಲಿ. ತುಂಬಾ ಏನಕ್ಕೆ ಪೇರೆಂಟ್ಸ್ ತುಂಬಾ ಖುಷಿ ಪಡೋದು ನಮ್ಮಲ್ಲಿ ಅಂತಂದ್ರೆ, ಕಾಸ್ಟ್ ವೈಸ್ ನೋಡ್ತಾ ಹೋಗ್ತೀವಿ ಅವ್ರಿಗೆ. ತುಂಬಾ ಜನಕ್ಕೆ ಸಂಪ್ರದಾಯಸ್ಥ ಹುಡುಗಿನೇ ಬೇಕು ಅಥವಾ ಇಂಥದ್ದೇ ಹುಡುಗ ಬೇಕು, ಹೈಟ್ ಇಷ್ಟೇ ಇರ್ಬೇಕು, ಹುಡುಗಿ ನೋಡಕ್ ತುಂಬಾನೇ ಚೆನ್ನಾಗಿರ್ಬೇಕು ಅಥವಾ ಇಂಥದ್ದೇ ಇದ್ರಲ್ಲ ನೋಡೋಕ್ಕಿಂತ ಮುಂಚೆ ನೀವು ಎಕ್ಸಾಕ್ಟ್. ಓಕೆ, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಬೆಂಗಳೂರಿಂದ, ಗಾಯತ್ರಿ.